ಸುದ್ದಿ ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಗಂಭೀರ ಆರೋಪ ಬಂದಿದೆ ಬಿ ಬಿ ಎಂ ಪಿಯ ಗುತ್ತಿಗೆದಾರರ ಬಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ ಅನ್ನೋ ಒಂದು ಗಂಭೀರ ಆರೋಪ ಬಂದಿದೆ ಸೊ ಏನು ಈ ಪ್ರಕರಣ ಯಾರು ಆರೋಪ ಮಾಡಿದ್ದು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಎಲ್ಲವನ್ನು ನೋಡೋದಾದರೆ ಎಸ್ ಹಣ ಕೇಳಿಲ್ಲ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಮಠಕ್ಕೆ ಬಂದು ಪ್ರಮಾಣ ಮಾಡಲಿ ಅಂತ ಬಿ ಬಿ ಎಂ ಪಿಯ ಗುತ್ತಿಗೆದಾರರು ಸವಾಲನ್ನು ಹಾಕಿದ್ದಾರೆ ನಿನ್ನೆಯಷ್ಟೇ ಒಂದು ಪ್ರೆಸ್ ಮೀಟ್ ಮಾಡಿದರು ಈ ವೇಳೆ ಗುತ್ತಿಗೆದಾರರು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡಿರಲಾಗ ಆದರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರ ಜೊತೆ ವಾಗ್ವಾದವನ್ನು ಆಗಿತ್ತು ಈ ವೇಳೆ ಗುತ್ತಿಗೆದಾರ ಆಗಿರ್ತಕ್ಕಂಥ ಹೇಮಂತ್ ಅನ್ನೋರು ಬಾಕಿ ಬಿಲ್ ಪಾವತಿಗೆ ಹಣ ಕೇಳಿದ್ದಾರೆ ಹಣ ಕೇಳಿಲ್ಲ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರು ನಂಬುವಂತಹ ಅಜ್ಜಯ್ಯನ ಮಠಕ್ಕೆ ಬಂದು ಪ್ರಮಾಣ ಮಾಡಲಿ ಅಂತ ಸವಾಲನ್ನು ಹಾಕಿದ್ರು ಹಣ ಕೇಳಿದ್ದಾರೆ ಎಂದು ನಾನು ಪ್ರಮಾಣ ಮಾಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾಯಿದೆ ಸೊ ಹೇಮಂತ್ ಈ ರೀತಿಯ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಪ್ರತಿಪಕ್ಷಗಳಿಗೆ ಈಗ ಹೇಮಂತ್ ಅವರ ಹೇಳಿಕೆ ಒಂದು ರೀತಿಯ ಅಸ್ತ್ರ ಆಗಿದೆ ಆದರೆ ಡಿ ಕೆ ಶಿವಕುಮಾರ್ ಇದು ಯಾವುದಕ್ಕೂ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಬಾಕಿ ಪಿ ಬಿಲ್ ಪಾವತಿ ಹಣಕ್ಕೆ ಬೇಡಿಕೆ ಇಡೋದ್ರ ಬಗ್ಗೆ ಏನು ಗುತ್ತಿಗೆದಾರ ಆರೋಪ ಮಾಡಿದರು ಇದು ಯಾವುದ್ರ ಬಗ್ಗೆ ಕೂಡ ನಾನು ರಿಯಾಕ್ಟ್ ಮಾಡಲ್ಲ ಯಾವ ಬಿಲ್ ವಿಚಾರ ಕೂಡ ನನಗೆ ಗೊತ್ತಿಲ್ಲ ನಾನು ಉತ್ತರ ಕೊಡಲ್ಲ ನನಗೂ ಪ್ರಜ್ಞೆ ಇದೆ ನನಗೂ ರಾಜಕಾರಣ ಗೊತ್ತಿದೆ ಯಾವ ಗುತ್ತಿಗೆದಾರನ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಯಾವ ಬ್ಲಾಕ್ ಮೇಲ್ ಕೂಡ ನನ್ನ ಮುಂದೆ ನಡೆಯೋದಿಲ್ಲ ನಾನು ವಿಪಕ್ಷದಲ್ಲಿದ್ದಾಗ ನಮ್ಮ ಬಳಿ ಕೂಡ ಹುಡುಕೊಂಡು ಬರ್ತಿರ್ಲಿಲ್ವಾ ನಾನು ಯಾರಿಗೂ ಪ್ರಮಾಣ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕೆಲಸ ಮಾಡಿದರೆ ಹಣ ಬಿಡುಗಡೆ ಆಗುತ್ತೆ ಇಲ್ದಿದ್ರೆ ಆಗೋದಿಲ್ಲ ಯಾರಿಗೋ ಬ್ಲಾಕ್ ಮೇಲ್ ಮಾಡಿದಂತೆ ನನಗೆ ಮಾಡಲು ಬರಬೇಡಿ ಅಂತ ಗುತ್ತಿಗೆದಾರರಿಗೆ ಖಡಕ್ಕಾಗಿ ತಿರುಗಿಡನೆ ಕೊಟ್ಟಿದ್ದಾರೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಬ್ಲಾಕ್ ಮೇಲ್ ವಿಚಾರಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿ ಬಿ ಜೆ ಪಿಯ ನಾಯಕ ಸಿ ಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಬ್ಲಾಕ್ ಮೇಲ್ ಮಾಡಲು ಯಾರಿಂದಲೂ ಆಗಲ್ಲ ಬಿಡಿ ಅಂತ ವ್ಯಂಗ್ಯವಾಗಿ ಡಿ ಸಿ ಟಿ ರವಿ ತಿರುಗಿಡನೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಈಗೇನು ಡಿ ಕೆ ಶಿವಕುಮಾರ್ ವಿರುದ್ಧದ ಈ ಆರೋಪಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ರಾಜ್ಯಪಾಲರಿಗೆ ದೂರು ಕೊಡಲಿ ಸಿದ್ದರಾಮಯ್ಯವರಿಗೆ ಸಿ ಎಮ್ಗೆ ದೂರು ಕೊಡಲಿ ಯಾರು ಕೆಲಸ ಮಾಡಿದರೂ ಅವ್ರಿಗೆ ಬರುತ್ತೆ ಬಿಲ್ ಕ್ಲಿಯರ್ ಆಗುತ್ತೆ ಯಾರು ಕೆಲಸ ಮಾಡಿಲ್ವೋ ಅವ್ರಿಗೆ ಬಿಲ್ ಕ್ಲಿಯರ್ ಆಗಲ್ಲ ಬಿಲ್ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಾವಲ್ಲ ಅದಕ್ಕೊಂದು ಸಮಿತಿ ಇದೆ ಒಂದು ಇಲಾಖೆ ಇದೆ ಅವರು ಬಿಲ್ ಮಾಡ್ತಾರೆ ಕಾಮಗಾರಿಯನ್ನು ಯಾರು ಪೂರ್ಣ ಪ್ರಮಾಣದಲ್ಲಿ ಮಾಡಿದರೆ ಅವ್ರಿಗೆ ಬಿಲ್ ಕೊಡ್ತಾರೆ ಯಾರು ಅರ್ಧಂಬರ್ಧ ಮಾಡಿದರೆ ಅವರಿಗೆ ಬಿಲ್ ಕೊಡೋಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಖಡಕ್ ಮಾತುಗಳು ಇದು ನಿಜಾನೇ ಆಗಿದ್ರೆ ಅಂದರೆ ಡಿ ಕೆ ಶಿವಕುಮಾರ್ ಮತ್ತಷ್ಟು ಮಾಹಿತಿಯನ್ನು ಕೊಡಬೇಕಾದ್ರೆ ಇತ್ತೀಚೆಗಷ್ಟೇ ಒಂದೇ ತಿಂಗಳಲ್ಲಿ ಒಂದು ಸಾವಿರ ಕೋಟಿ ಕಾಮಗಾರಿ ಆಗೋಕ್ಕೆ ಸಾಧ್ಯ ಏನ್ರಿ ರೀ ಒಬ್ಬರ ಕಡೆಯಿಂದ ಬೇರೆ ಬೇರೆಯವ್ರು ಮಾಡ್ಬೋದು ಒಬ್ಬ ಬಿಲ್ ಒಬ್ಬರೇ ಒಂದು ಸಾವಿರ ಕೋಟಿ ಮಾಡ್ಕೊಳ್ತಾರೆ ಬಿಲ್ ಒಂದು ತಿಂಗಳಲ್ಲಿ ಅಷ್ಟೊಂದು ಕಾಮಗಾರಿ ಆಗುತ್ತಾ ಇಪ್ಪತ್ತೈದು ಸಾವಿರ ಕೋಟಿ ಬಿಲ್ ಬಾಕಿ ಇದೆ ಹಿಂದಿನ ಸರ್ಕಾರದ್ದು ಹಿಂದಿನ ಸರ್ಕಾರ ಏನು ಮಾಡ್ತು ಆಗಿದ್ರೆ ಈ ಬಿಲ್ ಕ್ಲಿಯರ್ ಮಾಡೋಕೆ ಇನ್ನು ಮೂರು ವರ್ಷ ಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಗ್ಯಾರಂಟಿಯಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಈ ಒಂದು ಬಿಲ್ಗಳಿಗೆ ದುಡ್ಡಿಲ್ವಾ ಅಂತ ಅವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ವಿರುದ್ಧ ಈಗೊಂದು ಗಂಭೀರ ಆರೋಪ ಬಂದಿದೆ ಈ ಹಿಂದೆ ಕೂಡ ಬೊಮ್ಮಾಯಿ ಸರ್ಕಾರದಲ್ಲಿ ಫಾರ್ಟಿ ಪರ್ಸೆಂಟ್ ಆರೋಪ ಏನು ಎದುರಿಸ್ತಾ ಇದ್ರು ಅದೇ ರೀತಿಯ ಆ ಒಂದು ಆರೋಪ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿದೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಆದ ಬಳಿಕ ಗುತ್ತಿಗೆದಾರ ಸಂಘದವರು ಅವ್ರನ್ನ ಭೇಟಿಯಾದ ಬಳಿಕ ಈ ರೀತಿಯ ಆರೋಪಗಳು ಬರೋದಕ್ಕೆ ಶುರು ಮಾಡಿದ್ದಾವೆ ಹೀಗಾಗಿನೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ನನಗೆ ಗೊತ್ತು ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ಸೂಕ್ಷ್ಮವಾಗಿ ಎಚ್ ಡಿ ಅವರ ಹೆಸರನ್ನು ಹೇಳದೆ ಒಂದು ರೀತಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಬಿಲ್ ಕ್ಲಿಯರ್ ಆಗಬೇಕು ಯಾರು ಕೆಲಸ ಮಾಡಿದಾರೋ ಅವ್ರಿಗೆ ನಕಲಿ ಬಿಲ್ ಆಗಿದರೆ ಯಾವುದೇ ಕಾರಣಕ್ಕೂ ಆಗೋದು ಬೇಡ ಆದರೆ ಡಿ ಕೆ ಶಿವಕುಮಾರ್ ಹಣವನ್ನು ಕೇಳಿದ್ದಾರೆ ಎನ್ನಲಾದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಈಗ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಹಣ ಕೇಳಿದ್ರಾಗಿದ್ರೆ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ರಾಮನಗರದಲ್ಲಿ ಕನಕಪುರದಲ್ಲಿ ಮಾತನಾಡಬೇಕಾದ್ರೆ ನಿಮ್ಮ ಹಣ ನಮಗೆ ಬೇಕಾಗಿಲ್ಲ ಕೆಲಸ ಮಾಡಿ ಬೇಗ ಸ್ಪೀಡ್ ಆಗಬೇಕು ಸ್ಪೀಡಪ್ ನಮ್ಮ ಸ್ಪೀಡಿಗೆ ನೀವು ಇನ್ನೂ ಫಾಸ್ಟ್ ಆಗಬೇಕು ಸ್ಪೀಡ್ ಆಗಬೇಕು ಕೆಲಸ ಆಗಬೇಕು ಜನರ ಕೆಲಸ ಆಗಬೇಕು ಅನ್ನೋ ಒಂದು ವಾರ್ನಿಂಗನ್ನು ಕೊಟ್ಟಿದ್ದರು ಈಗ ನೋಡಿದ್ರೆ ಅವರ ವಿರುದ್ಧ ಹಣದ ಆರೋಪ ಬರ್ತಾ ಇದೆ ಹಣ ಕೇಳಿದ್ರು ಅಂತ ಬಟ್ ದಾಖಲೆಗಳಿಲ್ಲ ಯಾರೂ ಕೂಡ ಬರೀ ಆರೋಪಗಳಷ್ಟೇ ಇಷ್ಟು ದಿನ ಯಾಕೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ಎಚ್ ಡಿ ಕುಮಾರ್ ಅವರನ್ನ ಭೇಟಿ ಆದಮೇಲೆ ಮಾಡದ್ದ ಆರೋಪ ಇದೆಯಲ್ಲ ಇದರ ಹಿಂದೆ ರಾಜಕೀಯ ಇದೆ ರಾಜಕೀಯ ಪಿತುರಿ ಇದೆಯಾ ಅನ್ನೋ ಒಂದು ಅಂಶಗಳಿಗೆ ಕಾರಣ ಆಗ್ತಾ ಇದೆ ನೀವೇನು ಹೇಳ್ತೀರಾ ಈ ವಿಚಾರವಾಗಿ ಕಮೆಂಟ್ ಮಾಡಿ ನೋಡೋಣ